ನೋಡಿ ಹಾಸನ ಮತದಾರರನ್ನ ಕೈ ಬಿಡಲಾಗ್ತಾ ಇದೆ ಅಂತ ಹೇಳಿ ಎಚ್ ಡಿ ರೇವಣ್ಣ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೊ ಅವರ ಆರೋಪಕ್ಕೆ ಶಾಸಕ ಪ್ರೀತಮ್ ಗೌಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಸಮಸ್ಯೆ ಇದ್ರೆ ಸರಿ ಮಾಡೋಣ, ಆಧಾರ್ ಲಿಂಕ್ ಸಮಸ್ಯೆಯಿಂದ ಡಿಲೀಟ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಮಾಜಿ ಸಚಿವ ರೇವಣ್ಣ ಆರೋಪಕ್ಕೆ ಶಾಸಕ ಪ್ರೀತಮ್ ಗೌಡ ತಿರುಗೇಟು ಕೊಟ್ಟಿದ್ದಾರೆ. ಹಾಸನ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಏನಾದರೂ ಮತದಾರ ಪಟ್ಟಿಯಲ್ಲಿ ಸಮಸ್ಯೆ ಇದ್ರೆ ಅದನ್ನ ಎಲ್ಲ ಜನಪ್ರತಿನಿಧಿಗಳು ಸೇರಿ ಸರಿ ಮಾಡುವಂತ ಕೆಲಸವನ್ನ ಮಾಡೋಣ. ಹಾಸನ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಮನೆ ಹಾಸನ ನಗರದಲ್ಲಿ ಇಟ್ಕೊಂಡಿರ್ತಾರೆ. ಅರಸೀಕೆರೆ ಅವರು ಇರ್ತಾರೆ, ಆಲೂರು ಅವರು ಇರ್ತಾರೆ, ದುದ್ದಾದವ್ರು ಇರ್ತಾರೆ, ಶಾಂತಿಗ್ರಾಮದವ್ರು ಇರ್ತಾರೆ, ಹೊಳೆ ನರಸೀಪುರದವ್ರು ಇರ್ತಾರೆ. ಎರಡು ಕಡೆ ಮತದಾರ ಇರುವಂಥದ್ದನ್ನ ನಾವು ಭಾಳ ವರ್ಷಗಳಿಂದ ನಾವು ಕೇಳ್ಕೊಂಡು ಬಂದಿದ್ವಿ, ನೋಡ್ತಾನು ಬಂದಿದ್ದೀವಿ. ಈಗ ಆಧಾರ್ ಲಿಂಕ್ ಆಗ ಒಂದು ಸನ್ನಿವೇಶ ಒದಗಿ ಬಂದಿರೋದ್ರಿಂದ ಎರಡು ಕಡೆ ಇರುವಂಥದ್ದು ಹೆಚ್ಚಾಗಿ ಕಾಣಿಸುವಂಥ ದಿನಗಳಲ್ಲಿ ನನಗೆ ಯಾವುದೇ ಥರದ ಸತ್ಯಾಂಶ ಇರೋದಿಲ್ಲ. ಯಾಕಂದರೆ ಆಧಾರ್ ಲಿಂಕ್ ಆದ ತಕ್ಷಣ ಇಲ್ಲ ಒಂದು ಆಲೂರಲ್ಲಿ ಇಟ್ಕೋಬೇಕು, ಇಲ್ಲ ಹಾಸನಲ್ಲಿ ಇಟ್ಕೋಬೇಕು, ಇಲ್ಲ ಒಂದು ದುದ್ದಲ್ಲಿ ಇಟ್ಕೋಬೇಕು, ಇಲ್ಲ ಅಂದರೆ ಹಾಸನಲ್ಲಿ ಇಟ್ಕೋಬೇಕು. ಆ ಪರಿಸ್ಥಿತಿಯಲ್ಲಿ ನ್ಯಾಚುರಲ್ ಆಗಿ ಶಶಿಧರ್ ಈ ಪ್ರೀತಮ್ ಗೌಡ ವರ್ಸಸ್ ರೇವಣ್ಣ ಅವರ ಆರೋಪಗಳು ಪ್ರತ್ಯಾರೋಪಗಳು ಸಾಕಷ್ಟು ದಿನಗಳಿಂದ ಕೂಡ ನಡೀತಾನೆ ಇದೆ. ಈಗ ಈ ವೋಟರ್ ಐಡಿ ಡಿಲೀಟ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನ್ ಬೆಳವಣಿಗೆಗಳಾಗಿದೆ? ಆ ಶ್ರುತಿ, ಏನು ಹಾಸನಕ್ಕೂ ಈಗ ವೋಟರ್ ಐಡಿ ಹಗರಣ ಕಾಲಿಟ್ಟಿರ್ತಕ್ಕಂಥದ್ದು ಮಾಜಿ ಸಚಿವರಾದಂತಹ ಎಚ್ ಡಿ ರೇವಣ್ಣ ಅವರು ಒಂದು ಗಂಭೀರವಾದ ಒಂದು ಆರೋಪವನ್ನು ಮಾಡಿದ್ರು. ಅದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಮತದಾರರನ್ನ ಪಟ್ಟಿಯಿಂದ ಕೈ ಬಿಡ್ತಾ ಇದ್ರೆ, ಕೆಲವು ಬಿಎಲ್ಒಗಳು ಈ ಕೆಲಸವನ್ನ ಮಾಡ್ತಾ ಇದಾರೆ, ಇದರ ಬಗ್ಗೆ ನಾನು ದಾಖಲೆಯನ್ನು ಸಹ ಕೊಡ್ತೀನಿ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿದರೆ, ಅಲ್ಲದೆ ಏನು ಹಾಸನ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳನ್ನ ಪರಿಶೀಲನೆಯನ್ನು ಮಾಡಲಿ, ಆಗ ನಿಜಾಂಶ ತಿಳಿಯುತ್ತೆ. ಹಾಸನದಲ್ಲಿ ಈಗಾಗಲೇ ಒಂದು ಮನೆಯಲ್ಲಿ ಇರ್ತಕ್ಕಂತ 6-7 ಓಟುಗಳಲ್ಲಿ ಕೆಲವನ್ನ ಕೈ ಬಿಡಲಾಗ್ತದೆ. ಈ ಬಗ್ಗೆ ದಾಖಲೆಯನ್ನು ಸಹ ನಾನು ಕೊಡ್ತೀನಿ, ಅಲ್ಲದೆ ರಾಜ್ಯ ಚುನಾವಣಾ ಆಯೋಗಕ್ಕೂ ಸಹ ನಾನು ದೂರನ್ನು ಕೊಡ್ತೀನಿ ಅಂತ ಹೇಳಿ ರೇವಣ್ಣ ಅವರು ಗಂಭೀರವಾದಂತ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು ಶ್ರುತಿ. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಹಾಸನ ಮತದಾರರನ್ನ ಕೈ ಬಿಡಲಾಗ್ತಾ ಇದೆ ಅನ್ನೋ ರೇವಣ್ಣ ಅವರ ಗಂಭೀರ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀತಮ್ ಗೌಡರು ಶಾಸಕರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರೋ ಪ್ರಕಾರ ಏನು ಆಗಿಲ್ಲ, ಮತದಾರರ ಪಟ್ಟಿಯಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ರು ಕೂಡ ಅದನ್ನ ಮತ್ತೆ ಸರಿ ಮಾಡ್ತೀವಿ. ಈ ಆಧಾರ್ ಲಿಂಕ್ ಅನ್ನ ವೋಟರ್ ಐಡಿಗೆ ಅಟ್ಯಾಚ್ ಮಾಡಬೇಕು ಅನ್ನೋ ವಿಚಾರ ಇದೆಯಲ್ಲ, ಆ ಸಂದರ್ಭದಲ್ಲಿ ಆ ಪ್ರಾಬ್ಲಮ್ನಿಂದ ಏನೋ ಡಿಲೀಟ್ ಆಗಿರುವಂತಹ ಸಾಧ್ಯತೆಗಳಿರುತ್ತೆ, ಅದನ್ನ ಸರಿ ಮಾಡ್ತೀವಿ ಅಂತ ಹೇಳಿ ರೇವಣ್ಣ ಅವರು ಹೇಳ್ತಾ ಇರೋ ಪ್ರಕಾರದಲ್ಲಿ ಇಂಟೆನ್ಷನಲಿ ಅಲ್ಲಿ ನಾವು ಡಿಲೀಟ್ ಮಾಡಲಾಗ್ತಾ ಇಲ್ಲ ಅನ್ನೋ ವಿಚಾರವನ್ನ ಶಾಸಕ ಪ್ರೀತಮ್ ಗೌಡ ಅವರು ತಮ್ಮ ಮಾತಿನ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೊ ಈ ಹಿಂದಿನಿಂದಲೂ ಕೂಡ ರೇವಣ್ಣ ಅವರು ಹಾಗೆ ಪ್ರೀತಮ್ ಗೌಡ ಅವರು ಬಹಳ ಬದ್ಧ ವೈರಿಗಳು ಅನ್ನೋ ರೀತಿಯಲ್ಲೇ ಸಾಕಷ್ಟು ಪ್ರಕರಣಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ದೇವಸ್ಥಾನದ ವಿಚಾರ ಆಗಿರಲಿ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಕಟ್ಟಡಗಳನ್ನು ಕಟ್ಟೋ ವಿಚಾರವಾಗಿರಲಿ